ಉದಾಹರಣೆ ವ್ಯಾಟ್ನ ಕಮರ್ಷಿಯಲ್ ರೇಂಜ್ ವ್ಯಾಕ್ಯೂಮ್ ಕ್ಲೀನರ್ಗಳು ನಿಮ್ಮ ಮನೆಗೆ, ಇವನ್ ಹೆವಿ ಬ್ಲೋವರ್ ಕೂಡ 5 ಮೀಟರ್ ವೈರ್ ಲೆಂತ್ ಇಡೀ ಮಾರ್ಕೆಟ್ ಅಲ್ಲಿ ನಿಮ್ಗೆ ಯಾರು ಕೊಡಲ್ಲ. ಜೊತೆಗೆ 9 ಅಡಿ ಸಕ್ಷನ್ ಪೈಪ್, ಫ್ಯಾನು, ಸೀಲಿಂಗು ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ABS ಬಾಡಿ ಗಟ್ಟಿ ಮುಟ್ಟು. ಮಾರ್ಕೆಟ್ ನಲ್ಲಿರೋ ABC ಬ್ರ್ಯಾಂಡ್ಗಳ ಸಕ್ಷನ್ ಪವರ್ಗೆ ಅಂದ್ರೆ ನಮ್ಮ ಮಷಿನ್ ನ ಸಕ್ಷನ್ ಪವರ್ ಹೆವಿ ಇರುತ್ತೆ. ಅಲ್ಲಿ ಹೋಗಿ ಚೆಕ್ ಮಾಡಿ, ಇಲ್ಲಿ ಬಂದು ತಗೊಳ್ಳಿ. 1 ವರ್ಷ ವಾರಂಟಿ, ಲೈಫ್ ಟೈಮ್ ಸಪೋರ್ಟ್, ವಿಟ್ ಡ್ರೈ ಬ್ಲೋ 3-in-1 ಸಕ್ಷನ್ ಪವರ್ ನೋಡಿ, ಕಂಪ್ಲೀಟ್ಲಿ ಕ್ಲೀನ್ ಆಗುತ್ತೆ ನಿಮ್ಮ ಫ್ಲೋರ್. ಐದು ಮೀಟರ್ ನ ವೈರ್, 9 ಅಡಿ ಸಕ್ಷನ್ ಪೈಪ್, ಕೇವಲ ನಮ್ಮ ಕಂಪನಿಯಲ್ಲಿ ಮಾತ್ರ. ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ, ಕರ್ನಾಟಕ ಉಚಿತ ಡೆಲಿವರಿ ಇದೆ. 800 ರೂಪಾಯಿನ ಹೆಪ್ಪಾ ಫಿಲ್ಟರ್ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ನ ಜೊತೆಗೆ ಕಂಪ್ಲೀಟ್ಲಿ ಉಚಿತ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಪ್ಲೈನ್ಸಸ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಇವತ್ತೊಂದು ಕ್ವಾಲಿಟಿ ವ್ಯಾಕ್ಯೂಮ್ ಕ್ಲೀನರ್ ಅನ್ನ ತಗೊಂಬಂದಿದ್ದೀನಿ. ನೀವು ಹೇಳ್ಬೋದು ನಿಮ್ಮ ಚಾನಲಲ್ಲಿ ಆಲ್ರೆಡಿ ವ್ಯಾಕ್ಯೂಮ್ ಕ್ಲೀನರ್ ಮಾಡಿದ್ಯಲ್ಲ ಗುರು, ಮತ್ತೇನಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ಅಂತ ಕೇಳಿದ್ರೆ, ಇವತ್ತು ನಾನು ನಿಮಗೆ ತರ್ತಾ ಇರುವಂಥದ್ದು ಕಮರ್ಷಿಯಲ್ ರೇಂಜ್ನ ವ್ಯಾಕ್ಯೂಮ್ ಕ್ಲೀನರ್ಗಳು. ಆದರೆ ಕಮರ್ಷಿಯಲ್ ರೇಂಜು ಬೆಲೆ ಮಾತ್ರ ಮನೆಗೆ ಬರುವಂಥ. ಹೌದು ವೀಕ್ಷಕರೇ, ಮನೆಗೆ ಬರುವ ರೇಟಲ್ಲಿ ನಿಮಗೆ ಕಮರ್ಷಿಯಲ್ ರೇಂಜ್ನ ವ್ಯಾಕ್ಯೂಮ್ ಕ್ಲೀನರನ್ನು ತೊಗೊಂಬರ್ತಾ ಇದ್ದೀನಿ. ಇಲ್ಲಿ ವೈರ್ ದೊಡ್ಡ ಸಿಗ್ತಾ ಇದೆ, ಸಕ್ಷನ್ ಪೈಪ್ ದೊಡ್ಡ ಸಿಗ್ತಾ ಇದೆ, ಮೋಟ್ರ್ ಚೆನ್ನಾಗಿರೋ ಸಿಗ್ತಾ ಇದೆ, ಕೆಪಾಸಿಟಿ ಲೀಟ್ರ್ ಜಾಸ್ತಿ ಸಿಗ್ತಾ ಇದೆ. ಆಮೇಲೆ ಯಾಕೆ ಬಿಡಬೇಕು, ಯಾಕೆ ನಿಮಗೆ ತೋರಿಸ್ಬಾರ್ದು? ಅದೇ ಕಾರಣಕ್ಕೆ ಇವತ್ತು ನಾನು ಬಂದಿರುವಂಥದ್ದು NR Corporation ಅಲ್ಲಿ, ಬೆಂಗಳೂರಿನ KRPuramಲ್ಲಿರುವಂಥ NR Corporation ಅಲ್ಲಿ. ನಿಮಗೆ ಎಲ್ಲ ರೀತಿಯ ಹೋಮ್ ಅಪ್ಲೈನ್ಸಸ್ಗಳು ಕೈಗೆಟಕುವ ದರದಲ್ಲಿ ವಿತ್ ಗ್ಯಾರಂಟಿ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಸಿಗುತ್ತೆ ವೀಕ್ಷಕರೇ. ಇಷ್ಟೊಂದು ಕ್ವಾಲಿಟಿ ಇದೆ ಅಂತಂದ್ಮೇಲೆ ಹೆಂಗಿದೆ, ಏನ್ ಕತೆ ತಿಳ್ಕೊಳ್ಳಬೇಕು. ವೆಲ್ಕಮ್ ಅಣ್ಣ ರಂಜಿತ್ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಂಡ್ ಮೇನ್ ಆಗಿ ನನ್ಗೆ ಖುಷಿ ಆಯ್ತು ಸರ್, ಕಮರ್ಷಿಯಲ್ ರೇಂಜ್. ಹೌದು ಸರ್, ಕಮರ್ಷಿಯಲ್ ಯೂಸ್ ಮಾಡ್ಬೋದು ಆರಾಮಾಗಿ ಸರ್. ಅದನ್ನ ಮನೆಗೆ ತಗೊಂಬಂದಿದ್ದೀರಾ? ಹೌದು ಸರ್. ಅಲ್ವಾ? ಹೌದು ಸರ್. ತಗೊಳ್ಳಿ ಸರ್, ಕೈಯಲ್ಲಿ ತಗೊಳ್ಳಿ ಸರ್. ಇದು ನಿಮ್ಮ ಪ್ರಾಡಕ್ಟ್ ಎಷ್ಟು ಹೆವಿ ಇದೆ, ವೇಟ್ ಆಗಿದೆ, ಇದನ್ನ ನಾವು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು, ತೋರಿಸ್ಬೇಕು. ವೀಕ್ಷಕರು ಇದನ್ನ ಕೈಯಲ್ಲಿ ಇಟ್ಕೊಳ್ಳೋದು ಕಷ್ಟ, ಅಷ್ಟೊಂದು ವೇಟ್ ಇದೆ ಇದು. ಏನ್ ಸರ್ ಇಷ್ಟೊಂದು ವೇಟ್ ಇದೆ ಇದು? ಸರ್ 15 ಲೀಟರ್ ಕೆಪಾಸಿಟಿ ಸರ್. ಸಖತ್ ಪವರ್ ಇದೆ. ಹೌದು, ಮೋಟರ್ ಕೂಡ ಹೆವಿ ಇದೆ. 15 ಲೀಟರ್ ನ ಕೆಪಾಸಿಟಿ ಟ್ಯಾಂಕ್, ನಿಮಗೆ ಹೆವಿನೇ ವೇಟ್ ಕೂಡ ಜಾಸ್ತಿ ಬಂದಿರುತ್ತೆ. 15 ಲೀಟರ್ ಸರ್. ಮಾರ್ಕೆಟ್ ಅಲ್ಲಿ ನೀವು ಕೊಡ್ತಾರಂತ ಇದ್ರ ಬೆಲೆಗೆ, ಬೆಲೆ ಆಮೇಲೆ ಹೇಳೋಣ. ಈ ಬೆಲೆಗೆ ಹೌದು ಸರ್, 15 ಲೀಟರ್ ಕೊಡ್ತಾರೋ, 10 ಲೀಟರ್ ಕೊಡ್ತಾರೋ, 8 ಲೀಟರ್ ಕೊಡ್ತಾರೋ, 5 ಲೀಟರ್ ಕೊಡ್ತಾರೋ? ಸರ್ 8 ಲೀಟರ್ ಕೊಡ್ತಾರೆ ಸರ್. 8 ಲೀಟರ್? 8 ಲೀಟರ್ ಕೊಡ್ತಾರೆ ಸರ್. ಸೊ ನಮ್ಗೆ ಡಬಲ್ ಸಿಗ್ತಾ ಇದೆ. ಹೆವಿ ಮೋಟರ್ ನೊಂದಿಗೆ ಸರ್. ಎಷ್ಟು ವ್ಯಾಟ್ ಸರ್? ನೋಡ್ಲಿಕ್ಕೆ ಇದು ನಮಗೆ ಸ್ಟ್ಯಾಂಡರ್ಡ್ ಆಗಿ ಬರೋ 1000 ವ್ಯಾಟ್ಸ್, ಬಟ್ ಕೆಲಸ ಮಾಡೋ 1800 ವ್ಯಾಟ್ ಕೆಪಾಸಿಟಿ ಕೆಲಸ ಏನಾದ್ರೂ ನಡೆಯುತ್ತೋ ಇದ್ರಲ್ಲಿ ಆರಾಮಾಗಿ, ಆ ಕೆಲಸ ನಡೆಯುತ್ತೆ ಸರ್. ಮನೆಯಲ್ಲಿರೋ ಧೂಳೆಲ್ಲ ಹೋಗುತ್ತಾ ಸರ್? ಧೂಳು ಹೋಗುತ್ತೆ. ಸ್ಯಾಂಡ್ ಹೋಗುತ್ತಾ? ಸ್ಯಾಂಡ್ ಎಳಿಬೋದು ಸರ್. ನೀರು ಎಳಿಬೋದಾ? ನೀರು ಕೂಡ ಎಳೆದಾಗ್ಬೋದು ಸರ್. ಪೇಪರ್ ಒಳಿಬೋದ? ಪೇಪರ್ ಎಳಿಬೋದು, ಒಡಿನೋಬೋದು ಸರ್. ಬ್ಲೋವರ್ ಇದೆಯಾ? ಬ್ಲೋವರ್ ಕೂಡ ಇದೆ, ವೆಟ್ ಡ್ರೈ ಬ್ಲೋ ಸರ್. ಇನ್ನೊಂದು, ನಮ್ಮ ಮನೆಯ ಮಹಿಳೆಯರು ಇರ್ತಾರಲ್ಲ, ಕೆಲಸತಿ ಸಿಟ್ ಬಂದಾಗ, ಗಂಡನ ಮೇಲೆ ಸಿಟ್ ಬಂದಾಗ ಎತ್ತು ಬಿಸಾಕೋದು ಇದೆ, ಅವಾಗ ಇದೇನಾದ್ರೂ ಆಗುತ್ತಾ ಸರ್? ಇದು ಟೋಟಲಿ ಟಾಪ್ ಕ್ವಾಲಿಟಿ ABS ಬಾಡಿ, ನಿಮಗೆ ಯಾವುದೇ ಕಾಲಕ್ಕೂ ಡ್ಯಾಮೇಜ್ ಆಗಲ್ಲ ಸರ್. ತೊಂದ್ರೆನೇ ಇಲ್ಲ, ತೊಂದ್ರೇನೆ ಇಲ್ಲ. ಹೈಲೈಟ್ ಅಲ್ಲಿ ಎತ್ತು ಬಿಡಿದ್ರೆ ಏನು ಆಗ್ಲಿಲ್ಲ. ಟೆಕ್ನಿಕಲಿ ಕೇಳ್ಬೇಕು ಅಂತಂದ್ರೆ ಸರ್, ನಾವು ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡೋದು ನೆಲ ಕ್ಲೀನ್ ಮಾಡಕ್ಕೆ. ಹೌದು ಸರ್. ನಿಮ್ದು ರೂಮ್ ಕ್ಲೀನ್ ಮಾಡ್ಬೋದಾ ಸರ್? ರೂಮ್ ಕೂಡ ಕ್ಲೀನ್ ಮಾಡ್ಬೋದು ಸರ್. ಫ್ಲೋ, ಇದು ಫ್ಯಾನ್ ಕ್ಲೀನ್ ಮಾಡ್ಬೋದಾ? ಫ್ಯಾನ್ ಕ್ಲೀನ್ ಮಾಡ್ಬೋದು ಸರ್. ನಿಮ್ಮ ಕಾರ್ ಇದ್ರೆ ನಿಮ್ ಕಾರ್ ಕೂಡ ಕ್ಲೀನ್ ಮಾಡ್ಬೋದು ಸರ್. ನೀವು ಒಂದ್ಸಲ ಸರ್ ಎಲ್ಲಾದ್ರೂ ಹೋಗಿ ಮಾರ್ಕೆಟ್ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ಲೀನರ್ ನ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಾಗ, ಫಸ್ಟ್ ಒಂದ್ಸಲ ಕಂಪೇರ್ ಮಾಡಿ, ಅಲ್ಲಿ ನೋಡಿ, ನಮ್ಮ ಹತ್ರ ಬಂದು ನೋಡಿ, ಸಕ್ಷನ್ ಪವರ್ ಚೆಕ್ ಮಾಡ್ಕೊಳ್ಳಿ. ಸಕ್ಷನ್ ಪವರ್ಸ್ ಅಲ್ಲಿ ಜಾಸ್ತಿ ಡಿಫ್ರೆನ್ಸ್ ಕಾಣಿಸುತ್ತೆ. ನೀವು ಮತ್ತೆ ಎಲ್ಲಿ ಬೇಕೋ ನಿಮ್ಗೆ ಎಲ್ಲಿ ಓಕೆ ಅನ್ಸಿದ್ರೆ ಅಲ್ಲಿ ತಗೊಳ್ಳಿ, ಅದಕ್ಕೆ ತೊಂದರೆ ಇಲ್ಲ. ಬಟ್ ಸಕ್ಷನ್ ಪವರ್ ನೀವು ಮಾರ್ಕೆಟ್ ಅಲ್ಲಿ ಏನಾದ್ರೂ ನೋಡ್ತಿರೋ, ನಮಗೆ ಅಂದ್ರೆ 333 ಪ್ರೈಸಸ್ ಅಲ್ಲಿ ಅದಕ್ಕೆ ಕಂಪೇರ್ ಮಾಡಿದಾಗ ನಮ್ದು ಹೆವಿ ಬರುತ್ತೆ ಸರ್. ಇದು ತುಂಬಾ ಒಳ್ಳೆ ಮಾತು ಹೇಳಿದ್ರೆ, ಯಾಕಂತಂದ್ರೆ ಕಂಪೇರ್ ಮಾಡ್ಲೇಬೇಕು, ಕಂಪೇರ್ ಮಾಡ್ಲೇಬೇಕು ಸರ್. ನಾನಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ. ನೋಡಿ, ನಾನು ತುಂಬಾ ಪ್ರಾಡಕ್ಟ್ ತೋರಿಸ್ತೀನಿ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಕಂಪೇರ್ ಮಾಡ್ಬೇಕು. ವ್ಯಾಕ್ಯೂಮ್ ಕ್ಲೀನರ್ ಬೇಕಾಗಿರೋದೆ ಸಕ್ಷನ್ ಪವರ್ ಗೋಸ್ಕರ ಅಲ್ವಾ? ಸಕ್ಷನ್ ಪವರ್ ಅನ್ನ ನೀವು ಒಂದ್ಸತಿ ಚೆಕ್ ಮಾಡಿ ಆಮೇಲೆ ಬೈ ಮಾಡಿ. ನೀವು ಇಲ್ಲೇ ಬರ್ತೀರಾ NR Corporation ಗೆ ಅಂತ ನನಗೆ ಗ್ಯಾರಂಟಿ ಇದೆ. ಯಾಕಂತಂದ್ರೆ ಪ್ರೈಸ್ ಆ ತರ ಕೊಡ್ತಾ ಇದಾರೆ, ಆ ಪ್ರೈಸ್ ಅಲ್ಲಿ ಒಂದೊಳ್ಳೆ ಕ್ವಾಲಿಟಿಯನ್ನ ಕೂಡ ಕೊಡ್ತಾ ಇದಾರೆ. ಓಕೆನ, ಮುಂಚೆ ವೈರ್ ಎಷ್ಟು ಉದ್ದ ಕೊಡ್ತಾ ಇದ್ದೀರಾ? ಈ ಪೈಪ್ ಅಲ್ಲಿ ಎಷ್ಟು ಉದ್ದ ಕೊಡ್ತಾ ಇದ್ದೀರಾ ಸರ್? ಈ ವೈರ್ ಟೋಟಲಿ ನೀವು ಕಂಪ್ಲೀಟ್ಲಿ 5 ಮೀಟರ್ ಬರುತ್ತೆ ಸರ್. 5 ಮೀಟರ್ ಅಂದ್ರೆ ಟೋಟಲಿ 15 ಅಡಿ. ನೀವು ಮನೆಯಲ್ಲಿ ಯಾವುದೋ ಒಂದು
ಪ್ಲೇಸ್ ಅಲ್ಲಿ ಒಂದು ಪ್ಲಗ್ ಹಾಕಿ ಬಿಟ್ಬಿಟ್ರೆ ಆರಾಮಾಗಿ ನೀವು ಮನೆ ಎಲ್ಲ ಕೂಡ ಆರಾಮಾಗಿ ತಿರುಗಲಾಡ್ಕೊಂಡು ನೀವು ಮಾಡ್ಕೋಬಹುದು. ಇನ್ನೊಂದು ವಿಚಾರ, ಹೌದು, ಇದನ್ನ ನಾವು ಆಕ್ಚುಲಿ ನಿಮ್ಗೆ ತೋರಿಸಲೇಬೇಕು. ಹೌದು, ಏನಿದು, ಯಾಕೆ ಇದು ನಾವು ನೋಡ್ತಾ ಇದೀವಿ, ಸ್ವಲ್ಪ ಹೇಳ್ಬೋದಾ ಇದ್ರ ಬಗ್ಗೆ? ಸರ್, ಈಗ ಮಾರ್ಕೆಟ್ ಅಲ್ಲಿ ಏನಂದ್ರೆ ನಿಮಗೆ ಅಂತ ಹೇಳಿ ಸಪರೇಟ್ ಆಗಿ ಡಸ್ಟ್ ಸ್ಟೋರೇಜ್ ಗೆ ಒಂದು ಕಾಟನ್ ಬ್ಯಾಗ್ ಕೊಡ್ತಾರೆ. ಬ್ಯಾಗ್ ಕೊಡ್ತಾರೆ, ನಾವು ಬ್ಯಾಗ್ ಕೊಡ್ಲಿಲ್ಲ. ಯಾಕಂದ್ರೆ ನೀವು ಕಾಟನ್ ಬ್ಯಾಗ್ ಇಂದ ಸಕ್ಷನ್ ಪವರ್ ಅನ್ನೋ ಜಾಸ್ತಿ ಕಡಿಮೆ ಆಗೋಗ್ಬಿಡುತ್ತೆ. ನಮ್ಗೆ ಈ ಹೆಪ್ಪ ಫಿಲ್ಟರ್ ಅಂತ ಹೇಳ್ತಾರೆ, ಇದನ್ನ ಇದನ್ನ ಯೂಸ್ ಮಾಡೋದ್ರಿಂದ ಡಸ್ಟ್ ಎಲ್ಲ ಟೋಟಲ್ ನಿಮ್ಗೆ ಇದರಲ್ಲಿ ಸ್ಟೋರ್ ಆಗುತ್ತೆ, ಇದ್ರೊಳಗಡೆ ಸ್ಟೋರ್ ಆಗುತ್ತೆ. ಮತ್ತೆ ಏನಪ್ಪಾ ಅಂದ್ರೆ ಇದರಿಂದ ನಮ್ಗೆ ಸಕ್ಷನ್ ಪವರ್ ಕೂಡ ಇಲ್ಲಿ ಕೂಡ ಕಂಟ್ರೋಲ್ ಆಗಲ್ಲ ಸರ್. ಫುಲ್ ಹೆವಿನೇ ಏನಾದ್ರೆ ಮೋಟರ್ ಇಂದ ಬರುತ್ತೆ ಸಕ್ಷನ್ ಪವರ್, ಟೋಟಲಿ ಅದು ಅದೇ ಪ್ರಕಾರವಾಗಿ ಪೈಪ್ ಇಂದ ಆಚೆ ಹೋಗಿ ಹೇಳ್ಕೊಂಡ್ ಬಂದ್ಬಿಡುತ್ತೋಸ್ಕರ ನಿಮ್ಗೆ 800 ರೂಪಾಯಿ ವರ್ತನ ಹೆಪ್ಪ ಫಿಲ್ಟರ್ ಅನ್ನ ನಾವು ನಿಮಗೆ ಫ್ರೀ ಆಗಿ ಇದರ ಜೊತೆ ಅಡಿಷನಲ್ ಆಗಿ ಕೊಡ್ತಾ ಇದೀವಿ ಸರ್. ಉಚಿತವಾಗಿ ಕೊಡ್ತಾ ಇದೀವಿ, ಉಚಿತವಾಗಿ ಕೊಡ್ತಾ ಇದೀವಿ. ನೋಡಿ ವೀಕ್ಷಕರೇ, ಎಲ್ಲರೂ ಕೂಡ ನಿಮಗೆ ತಿನ್ನಾಗಿರೋ ಬ್ಯಾಗ್ ಕೊಡ್ತಾರೆ, ಹೋಗ್ಲಿ ದಪ್ಪ ಬ್ಯಾಗೇ ಕೊಡ್ಲಿ, ಆದ್ರೆ ಬ್ಯಾಗ್ ಇಂದ ಸರ್ ಹೇಳಿದ್ದು ಕರೆಕ್ಟ್, ಸಕ್ಷನ್ ಪವರ್ ಡೌನ್ ಆಗುತ್ತೆ. ಬಟ್ ಈ ತರ ಒಂದು ಹೆಫಾ ಫಿಲ್ಟರ್ ಇದ್ರೆ ಇದರಿಂದ ನಿಮಗೆ ಹೆಲ್ತ್ಗೂ ಒಳ್ಳೇದೆ. ಹೌದು, ಧೂಳು ಲೀಕೇಜ್ ಆಗೋದಿಲ್ಲ ಹೆಫಾ ಫಿಲ್ಟರ್. ಸರ್ ಬನ್ನಿ, ಎಲ್ಲದರ ಡೆಮೋ ನೋಡ್ಬೇಕು ನಾವು, ನೋಡ್ಕೊಂಡ್ ಬಂದ್ಬಿಡೋಣ. ಬನ್ನಿ ವೀಕ್ಷಕರೇ, ಸ್ಕಿಪ್ ಮಾಡದೆ ನೋಡಿ, ಸ್ಕೀಮ್ ಎಲ್ಲ ನಂಬರ್ ಬರ್ತಾ ಇದೆ, ಆರ್ಡರ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸರ್, ಡೆಮೋ ಸ್ಟಾರ್ಟ್ ಮಾಡ್ಬಿಡೋಣ ಹಾಗಾದ್ರೆ. ಹೌದು ಸರ್, ಮಾಡೋಣ ಸರ್. ನೋಡ್ಬೋದು ನೀವು ಕೆಳಗಡೆ ಸರ್, ಇದೆಲ್ಲ ಕೂಡ ಪ್ರತಿ ಮನೆಯಲ್ಲಿ ಪ್ರತಿ ದಿನ ಕೂಡ ನಡೆಯುವಂತ ವ್ಯವಸ್ಥೆನೇ ಇದು. ಕರೆಕ್ಟ್, ಪ್ರತಿ ದಿನ ನಾವು ಪರಕೆ ತಗೊಂಡು ಹೊಡಿಲೇಬೇಕಾಗುತ್ತೆ, ಕ್ಲೀನ್ ಮಾಡ್ಲೇಬೇಕು, ಕ್ಲೀನ್ ಮಾಡ್ಲೇಬೇಕಾಗುತ್ತೆ. ಈಗ ನೋಡಿ ಸರ್, ನಾನು ನಿಮ್ಗೆ ಹೇಳಿದ್ನೆ ಟೋಟಲಿ ಒಂದು 9 ಅಡಿ ಸೆಕ್ಷನ್ ಪೈಪ್ ಅಂತ ಹೇಳಿ. ಏನಪ್ಪಾ ಅಂದ್ರೆ ನಮ್ಗೆ ಇಲ್ಲಿ ನಾವು ಬಗ್ಗ ಕೆಲಸ ಇಲ್ಲ, ಏನು ಮಾಡೋಷ್ಟು ಕೆಲಸ ಇರಲ್ಲ ನೋಡಿ, ಆರಾಮಾಗಿ ಈ ತರ ಇಟ್ಕೊಂಡು ನೀವು ಈ ತರ ಕ್ಲೀನ್ ಮಾಡ್ಕೋಬಹುದು ಸರ್, ಆರಾಮಾಗಿ ಈ ತರ ಕ್ಲೀನ್ ಅನ್ನ ಮಾಡ್ಕೋಬಹುದು. ಮಾಡಿ ಸ್ಟಾರ್ಟ್ ಮಾಡಿ ಸರ್. ಹಾಗಾದ್ರೆ ನೋಡಿ ಸರ್, ಈಗ ಆನ್ ಮಾಡ್ತಾ ಇದ್ದೀನಿ, ಸಕ್ಷನ್ ಇದೆ, ಸಕ್ಷನ್ ಅಲ್ಲಿ ಹಾಕಿದ್ದೀರಾ? ಸಕ್ಷನ್ ಇದೆ ಸರ್. ನೋಡಿ ಸರ್, ಯಾವ್ದು ಕ್ಲೀನ್ ಆಗುತ್ತೆ ಅಂತ ಹೇಳಿ. ನಿಮ್ಮ ಫ್ಲೋರ್ ಅಲ್ಲಿ ಏನೇ ಇದ್ರು ಕೂಡ ನೀಟಾಗಿ ಕ್ಲೀನ್ ಆಗೋಗ್ಬಿಡುತ್ತೆ. ಒಂಚೂರು ಬಿಡ್ತಾ ಇಲ್ವಲ್ಲ ಸರ್? ಏನು ಬಿಡಲ್ಲ ಸರ್. ಅದು ಸರ್, ನೀಟಾಗಿ ಈ ತರ ಕ್ಲೀನ್ ಆಗುತ್ತೆ, ನೀಟಾಗಿ ಆಗ್ತಾ ಇದೆ. ಹೌದು, ಮತ್ತೆ ನೀವು ಈ ಕಡೆ ನೋಡ್ಕೋಬಹುದು ಸರ್, ಇಲ್ಲಿ ನೋಡ್ಕೊಳ್ಳಿ ಯಾವ ತರ ಸೆಕ್ಷನ್ ಬರುತ್ತೆ ಅಂತ ಹೇಳಿ. ಓ, ಹೆಂಗ್ ಹೇಳ್ಕೊಂಡು ಹೋಗ್ತಿದೆ ನೋಡಿ. ಹೌದು ಸರ್, ಈ ರೇಂಜ್ ಅಲ್ಲಿ ಎಳೆಯುತ್ತೆ ಸರ್. ಇದು ನಿಮ್ಗೆ ಏನೇ ಇರಲಿ ಬಿಡಿ, ಕಲ್ಲೇ ಇರಲಿ, ಮಣ್ಣೆ ಇರಲಿ, ಏನೇ ಇರಲಿ, ನೀಟಾಗಿ ಫ್ಲೋರ್ ಅನ್ನೋದು ಫುಲ್ ಕ್ಲೀನ್ ಆಗೋಗ್ಬಿಡುತ್ತೆ ನೋಡಿ. ಎಲ್ಲ ಹೇಳ್ಕೊಂತ ಇದೆ ಸರ್ ಇದು. ಹೌದು ಸರ್, ನೋಡಿ, ವಾವ್, ಪೇಪರ್ ಇದ್ರು ಪೇಪರ್ ಹೋಗುತ್ತೆ, ಮಣ್ಣು ಹೋಗುತ್ತೆ, ಎಲ್ಲ ನೀಟಾಗಿ ಕ್ಲಿಯರ್ ಆಗೋಗ್ಬಿಡುತ್ತದೆ. ಮತ್ತೆ ಬಗ್ಗಿಲ್ಲ ಸರ್, ನಿಂತ್ಕೊಂಡಿದ್ದೇನೆ, ನಿಂತ್ಕೊಂಡೆ ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ. ಇದೇ ಪೈಪ್ ಅಲ್ಲಿ ಸೀಲಿಂಗ್ ಕೂಡ ಕ್ಲೀನ್ ಮಾಡ್ತೀವಿ ಸರ್. ಏನು ನಮ್ಗೆ ಇದನ್ನು ತೆಗೆದಾಕೋಬೇಕಾಗುತ್ತೆ ಅಷ್ಟೇನೆ? ಆರಾಮಾಗಿ ಕ್ಲೀನ್ ಮಾಡ್ಬೋದು ನೋಡಿ ಸರ್. ಈ ಕಡೆ ನೋಡಿ ಸರ್, ಇಲ್ಲಿ ಸರ್, ಅಲ್ಲಿ ಮಾಡಿ ಸರ್, ಅಲ್ಲಿ ಮಾಡಿ. ಕರೆಕ್ಟ್, ಧೂಳಿಗೆಲ್ಲ ಫುಲ್ ಕ್ಲೀನ್, ಏನೇ ಇದ್ರು ಕೂಡ ನೀಟಾಗಿ ಕ್ಲೀನ್ ಆಗೋಗ್ಬಿಡುತ್ತೆ. ಅಲ್ಲೇ ಇದೆ ಅಲ್ಲ ಸರ್, ಫುಲ್ ಬಲೆಗಳೆಲ್ಲ ತೆಗೆದು ಬಿಡ್ಬೋದಲ್ವಾ? ಇಲ್ಲಾಕೆ ಸರ್, ಇಲ್ಲಾಕೆ ಇಲ್ಲಾಕೆ ಸರ್, ಇಲ್ಲಾಕೆ. ನಮ್ಮ ಸೀಲಿಂಗ್ ಅಲ್ಲಿ ಏನೇ ಇದ್ರು ಕೂಡ ಎಲ್ಲೇ ಇರ್ಲಿ ಬಿಡಿ, ಏನೇ ಕಸ ಇರ್ಲಿ, ಹೊರಗೆ ಅನ್ನೋ ಕೆಲಸ ಇಲ್ಲ ನಮ್ಗೆ. ಆರಾಮಾಗಿ ನಮ್ಮ ವ್ಯಾಕ್ಯೂಮ್ ಕ್ಲಿಯರ್ ಇಟ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಇವಾಗ ನೆಕ್ಸ್ಟ್ ಸರ್, ಈಗ ನೆಕ್ಸ್ಟ್ ನೀರನ್ನ ಒಂದ್ ಸ್ವಲ್ಪ ಇಳಿಯೋ ಇದು ನೋಡೋಣ. ಏನಂದ್ರೆ ನೀವು ಅದನ್ನ ನೀರನ್ನ ಇಳಿಯೋ ಟೈಮಲ್ಲಿ ವಿಟ್ ಏನಾದ್ರು ಇದ್ದಾಗ ತೆಗಿಯೋ ಟೈಮಲ್ಲಿ ನಮ್ಗೆ ಎಪಾ ಫಿಲ್ಟರ್ ಇರುತ್ತಲ್ವ, ಅದನ್ನ ಓಪನ್ ಮಾಡ್ಕೋಬೇಕು ಸರ್. ತೆಗಿಬೇಕು ಅದನ್ನ ತೆಗಿಯದೆ ಏನು ದೊಡ್ಡ ಕೆಲಸ ಏನಲ್ಲ ಸರ್, ಸಿಂಪಲ್ ಕೆಲಸ ಅಷ್ಟೇ. ನೋಡಿ, ಈ ಕಡೆ ಎರಡು ಪ್ಲಗ್ ಇದೆ, ಎರಡು ತೆಗೆದಿದ್ದೀನಿ ಪಿನ್ಗಳನ್ನ. ಈ ತರ ತೆಗೆದ್ರೆ ನಮ್ಗೆ ಇಲ್ಲೇ ಇರುತ್ತೆ ಸರ್ ಎಪಾ ಫಿಲ್ಟರ್. ಎಪಾ ಫಿಲ್ಟರ್ ಈಗ ನೋಡಿ, ನಾನು ತೆಗೆದಿರೋ ಡಸ್ಟ್ ಎಲ್ಲ ಇರಲೇ ಬಂದಿದೆ. ಎಪಾ ಫಿಲ್ಟರ್ ಒಳಗಡೆ ಇರುತ್ತೆ, ಎಲ್ಲ ಒಳಗಡೆ ಏನಿರುತ್ತೆ ಸರ್ ಇದು. ಓಕೆ, ಆತರ ಈ ತರ ಫಿಲ್ಟರ್ನ ತೆಗೆದುಕೊಂಡು ಮತ್ತೆ ನಾರ್ಮಲಿ ಈ ತರ ಫಿಟ್ ಮಾಡ್ಕೊಂಡು ನಾವು ನೋಡಿ ಸರ್ ಆನ್ ಮಾಡಿದ್ದೇನೆ. ಈಗ ನೀವು ನೋಡ್ಕೋಬೋದು ಫಕ್ಷನ್ ಒಂದು ರೇಂಜ್ ಅಲ್ಲಿದೆ. ಹೌದು, ನೀರು ಖಾಲಿ ಆಗೈತೆ. ಹೊರಟೋಯ್ತಲ್ಲ ನೀರು, 4 ಲೀಟರ್ ನೀರು ಸರ್, ಪಟ್ಟಂತ 3 ಸೆಕೆಂಡ್ ತಗೊಳ್ಳಿಲ್ಲ, 2 ಸೆಕೆಂಡ್ ಖಾಲಿ. ಅದ್ರ ಜೊತೆ ಏನಪ್ಪಾ ಅಂದ್ರೆ ನಮ್ಗೆ ನೆಲದ ಮೇಲೆ ನೀರು ಬಿದ್ದಿರ್ತಾವಲ್ಲ, ಸೋಫಾ ಮೇಲೆ ನೀರು ಬಿದ್ದಿರುತ್ತೆ, ಟೀ ಕಾಫಿ ಎಲ್ಲ ಚೆಲ್ಲಿರುತ್ತೆ, ಅದಕ್ಕೆಲ್ಲ ನಮ್ಗೆ ಸಪರೇಟ್ ಆಗಿ ಏನ್ ಫಿಟ್ಟಿಂಗ್ಸ್ ಏನು ಬೇಕಾಗಿರಲ್ಲ ಸರ್. ಕೆಲವರೆಲ್ಲ ಮಾರ್ಕೆಟ್ ಅಲ್ಲಿ ಹೇಳ್ತಾರೆ ಇದು ಯೂಸ್ ಮಾಡಿ ಅದು ಯೂಸ್ ಮಾಡಿ ಅಂತ ಹೇಳಿ. ನೀವು ನೋಡ್ಕೊಳ್ಳಿ, ನಾನು ಹೇಳಲ್ಲ ನಿಮ್ಗೆ, ನಾನೇ ತೋರಿಸ್ತೇನೆ ನೋಡಿದ ನೀಟಾಗಿ ಫ್ಲೋರ್ ಕೂಡ ಡ್ರೈ ಆಗೋಗ್ಬಿಡುತ್ತೆ, ಎಲ್ಲ ಔಟ್ ಹೋಗ್ಬಿಡುತ್ತೆ, ಎಲ್ಲ ನೀಟಾಗಿ ಕ್ಲೀನ್ ಆಗೋಗ್ಬಿಡುತ್ತದೆ. ಹೌದಲ್ಲ ಸರ್, ನೀಟಾಗಿ ಕ್ಲೀನ್ ಆಗೋಯ್ತು ಸರ್ ಫ್ಲೋರ್, ಹೊರಟೋಯ್ತು ನೀರು, ಹೊರಟೋಯ್ತು ನೋಡಿ ವೀಕ್ಷಕರ. ಸೂಪರ್ ಸರ್, ಇದು ಈ ತರ ಇರುತ್ತೆ ಸರ್ ನೋಡಿ, ಫ್ಲೋರ್ ಕೂಡ ನೀಟಾಗಿ ಇದಾಗೋಗ್ಬಿಡ್ತಾ ಇದೆ, ಆರೋಗ್ಬಿಡ್ತಾ ಇದೆ ನೋಡಿ ಸರ್, ನೋಡಿ ಸರ್ ಹೆಂಗಾಯ್ತು ಫ್ಲೋರ್ ಅಂತ ಹೇಳಿ, ಹೊರಟೋಯ್ತಲ್ಲ ಸರ್ ಎಲ್ಲ ಖಾಲಿನೇ ಆಗೋಯ್ತು ಸರ್. ಈ ರೇಂಜ್ ಅಲ್ಲಿ ಸೆಕ್ಷನ್ ಪವರ್ ಇರುತ್ತೆ ಸರ್, ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು
ಕಮರ್ಷಿಯಲ್ ಕೂಡ ಯಾವುದೇ ಇದರಲ್ಲಿ ಕಡಿಮೆ ಇಲ್ಲ ಸರ್. ಇದು ಕಡಿಮೆ ಇಲ್ಲ ಅಂತ ಹೇಳ್ತೀರಾ? ಹೌದು ಸರ್. ನೆಕ್ಸ್ಟ್ ಡೆಮೋ ತೋರಿಸ್ತಾ ಇದೀವಿ ಇವಾಗ ಸರ್. ಈಗ ನೀರು ಆಗೋಯ್ತಲ್ವಾ, ನೆಕ್ಸ್ಟ್ ಬಂದು ನಮಗೆ ಆ ಕಲ್ಲುಗಳನ್ನು ಸ್ವಲ್ಪ ಎಳೆದು ನೋಡೋಣ. ಓಕೆ, ಯಾವ ರೇಂಜಲ್ಲಿ ಎಳೆಯುತ್ತೆ ಅಂತ ಹೇಳಿ. ಈಗ ನೋಡಿ ಸರ್, ಇದು ಪ್ರತಿ ಸಲ ಹೆಪಾ ಫಿಲ್ಟರ್ ಮರ್ತು ಹೋಗ್ಬೇಡಿ, ಬ್ಲೋ ಮಾಡೋ ಟೈಮಲ್ಲಿ ಹಾಕಲೇಬೇಕು. ನಿಮಗೆ ನೀರು ಏನಾದರೂ ಇಳಿಯೋ ಟೈಮಲ್ಲಿ ಹೆಪಾ ಫಿಲ್ಟರ್ ತೆಗೆದಾಕ್ಬಿಡಿ, ಮಿಕ್ಕ ಪ್ರತಿ ಟೈಮಲ್ಲಿ ಯೂಸ್ ಮಾಡಿ ಸರ್. ಬ್ಲೋ ಮಾಡೋ ಟೈಮಲ್ಲಿ ಕೂಡ ಯೂಸ್ ಮಾಡ್ಬೋದು, ಇದರಿಂದ ನಮಗೆ ಬ್ಲೋ ಕೂಡ ಚೆನ್ನಾಗಾಗುತ್ತೆ, ಚೆನ್ನಾಗಿ ಬರುತ್ತೆ ಅಂತೀರಾ? ಹೌದು ಸರ್. ಓಕೆ, ನೋಡಿ ಸರ್, ಈಗ ನಮ್ಮ ಕಲ್ಲುಗಳನ್ನು ಎಳಿತಾ ಇದ್ದೇವೆ. ಒಂದು ನಮ್ಮ ಮನೆ ಮುಂದೆ ಇರುವಂತ ಕಸ ಡಸ್ಟ್ ಆಗ್ಬೋದು, ಮತ್ತೆ ಕಸ ಕಡ್ಡಿ ಎಲೆಗಳು ಏನೇ ಆಗ್ಬೋದು, ಎಳೆಯಕ್ಕೆ ಇಷ್ಟ ಇರಲ್ಲ ಸರ್. ಎಲ್ಲ ಮುಂದೆ ಹೊಡೆದ್ಬಿಡ್ಬೇಕು ಎಲೆಗಳು. ಎಲೆಗಳು ಎಸ್ಪೆಷಲಿ ಎಸ್ಪೆಷಲಿ ಹೌದು ಸರ್. ಮಣ್ಣು ಮನೆ ಮುಂದೆ ಎಲ್ಲಾನು ಆನ್ ಮಾಡಿದೀನಿ ಸರ್, ನೋಡಿ. ಓ, ಎಲ್ಲ ಆರು ಹೋಯ್ತಲ್ಲ ಸರ್ ಎರಡೇ ನಿಮಿಷಕ್ಕೆ? ಎಲ್ಲ ಆಗೋಯ್ತು ಸರ್. ಮತ್ತೆ ಮಣ್ಣು ಸ್ಯಾಂಡ್ ಎಲ್ಲ ಹೋಗ್ಬಿಡುತ್ತಾ ನೋಡಿ ಸರ್. ಮನೆ ಮುಂದೆ ಇರೋ ಮಣ್ಣೆಲ್ಲ ಕೂಡ ನೀಟ ಕ್ಲಿಯರ್ ಆಗಿಬಿಡುತ್ತೆ ಸರ್. ಬಾಬಾಬಾ, ರೂಮ್ ಗೀಮ್ ಎಲ್ಲ ನೀಟಾಗಿ ಹೊಡೆದು ಓಡಿಸ್ಬಿಡ್ಬೋದು ನಾವು, ಆರಾಮ ಹೊಡೆದ್ಬಿಡ್ಬೋದು. ಈಗ ನಮ್ಮ ಇದಿರುತ್ತಲ್ಲ ಅಕ್ಕಪಕ್ಕದಲ್ಲಿ ಸೆಟ್ ಬ್ಯಾಕು, ಸೆಟ್ ಬ್ಯಾಕ್ ಎಲ್ಲ ನೀಟಾಗಿ ಹೊಡಿಬೋದಲ್ಲ ಸರ್. ನೀಟಾಗಿ ಹೊಡೆದ್ಬಿಡ್ಬೋದು ಸರ್. ನೋಡಿ ಸರ್, ಯಾವ ರೇಂಜಲ್ಲಿ ಹೋಗ್ತಿದೆ ಅಂತ ಹೇಳಿ. ವಾ, ಸಕ್ಷನ್ ಅಷ್ಟೇ ಪವರ್ ಬ್ಲೋವರಲ್ಲೂ ಇದೆ ಸರ್. ಇದರಲ್ಲಿ ಎರಡು ಸೇಮ್ ಬರುತ್ತೆ ನಿಮಗೆ, ಹೆವಿ ಬರುತ್ತೆ. ಹೆಪಾ ಫಿಲ್ಟರ್ ಮರ್ತೋಗ್ಬೇಡಿ ಹಾಕೋಣ ಅಂತದ್ದು. ಹೌದು, ಅದರಿಂದ ನಿಮ್ಗೆ ಈ ರೇಂಜಲ್ಲಿ ಹೆಪಾ ಫಿಲ್ಟರ್ ಹಾಕಿದ್ರೇನೆ ಒಳ್ಳೇದಲ್ವಾ ಇದು? ನೋಡಿ, ಎಲ್ಲ ಕಸ ಮೂಲೆ ಹಾಕ್ಬಿಡ್ರಿ ಅಲ್ವಾ, ಧೂಳು ಕಸ ಎಲ್ಲ ಎಂಡ್ ಆಗೋಯ್ತು ವೀಕ್ಷಕರೇ. ಮನೆ ಮುಂದೆ ಸರ್, ಮನೆ ಮುಂದೆ ಯಾರು ಕಸನ ಗುಡಿಸಲ್ಲ, ಆರಾಮಾಗಿ ನೋಡಿದ್ಬಿಡಿ ಸರ್. ಸಾಕಂತೀರಾ ಇದು? ಮನೆ ಬಗ್ಗೆ ಏನೋ ಹೇಳ್ಬಿಟ್ರಿ, ನಮ್ಮ ಎಲ್ಲ ಕೊಟ್ಬಿಟ್ರಿ. ಬಟ್ ಕಾರ್ ಏನ್ ಮಾಡೋದು ಸರ್? ದಿನ ಬೆಳಗ್ಗೆ ಇದ್ರೆ ಕಾರ್ ಕ್ಲೀನ್ ಮಾಡ್ಬೇಕು, ನಮ್ ಕಾರ್ ನೋಡ್ಬೇಕು ಸರ್. ನೀವು ಫುಲ್ ಗಲೀಜ್ ಆಗ್ಬಿಟ್ಟಿದೆ. ಅದು ಕಾಮನ್, ಅದು ಕೂಡ ಸೊಲ್ಯೂಷನ್ ಇದೆ. ನಿಮ್ ಕಾರೇ ಆಗ್ಬೋದು, ನಿಮ್ಮ ಟೆಂಪೋ ಆಗ್ಬೋದು, ನಿಮ್ಮ ಲಾರಿ ಆಗ್ಬೋದು, ಎಲ್ಲ ಕೂಡ ಕಂಪ್ಲೀಟ್ಲಿ ಎ ಟು ಝಡ್ ಕ್ಲೀನ್ ಆಗತ್ತರ ನಿಮ್ಗೆ, ಅದು ಕೂಡ ಡೆಮೋ ಕೊಡ್ತೀನಿ. ಮಾಡ್ತೀರಾ ಸರ್? ಹೋಗೋಣ ಬನ್ನಿ, ನಮ್ ಕಾರ್ ಅಲ್ಲೇ ಕ್ಲೀನ್ ಮಾಡ್ಬಿಡೋಣ. ಅಂತೂ ಕಾರಿಗೆ ಬಂದಿದೀವಿ, ಆದ್ರೆ ನಮ್ ಕಾರ್ ನೋಡಿದ್ರೆ ನೀವ್ ಹೇಳ್ತೀರಾ ಏನ್ ಸರ್ ಹಿಂಗ ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಇಲ್ಲ, ಈ ಮಳೆಗಾಲದಲ್ಲಿ ಎಲ್ಲರಿಗೂ ಕಾಮನ್ ಅಲ್ವಾ? ನೋಡಿ ಸರ್, ಇದಕ್ಕೆ ಸೊಲ್ಯೂಷನ್ ನಮ್ಮ ಈ ಬಿಟ್ಟು ಸರ್, ಚಿಕ್ಕ ಬಿಟ್ಟು ಯಾವ್ದೇ ಪ್ಲೇಸ್ ಅಲ್ಲಿ ಸೋಫಾ ಆಗ್ಬೋದು, ಯಾವ್ದೇ ಆಗ್ಬೋದು. ನೋಡಿ ಸರ್, ವಿತ್ ಬ್ರಷ್ ಬರುತ್ತೆ ನಿಮ್ಗೆ, ವಿತ್ ಬ್ರಷ್ ಬೇಕಾದ್ರೂ ಕೂಡ ನಿಮ್ಗೆ ಏನಾದ್ರು ಬರದೇ ಇದೋ ಮಣ್ಣಿರುತ್ತೆ ನೋಡಿ, ಆ ಟೈಮಲ್ಲಿ ಇದ್ರ ಮಾಡಿ ಇಳ್ಕೋಬಹುದು. ಇಲ್ಲ ಬರದಾದ್ರೆ ಆರಾಮಾಗಿ ನೋಡಿ ಸರ್, ಇದೇ ಇದರಲ್ಲಿ ಈ ವ್ಯಾಕ್ಯೂಮ್ ಕ್ಲೀನರ್ ತಗೊಂಡೋಗಿ ತರ ಫಿಟ್ ಮಾಡ್ಕೊಳ್ಳೋದು. ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್. ಸ್ಟಾರ್ಟ್ ಮಾಡಿ ಮಾಡಿ ಮಾಡಿ, ಕ್ಲೀನ್ ಮಾಡ್ಕೊಟ್ಬಿಡಿ ನಮ್ಮ ಗಾಡಿನ, ಕ್ಲೀನ್ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಬ್ಲೋ ಹಾಕ್ಬಿಡ್ತೀರಾ? ಬ್ಲೋರ್ ಹಾಕ್ತೀನಿ ಸರ್. ನೋಡಿ, ಈ ಬಿಟ್ಟು ಮಾತ್ರ ನಿಮ್ಗೆ ಬ್ಲೋವರ್ ಅಲ್ಲೇ ಕೂಡ ಕಾರ್ ಕ್ಲೀನ್ ಮಾಡುವಾಗ ಕಂಪಲ್ಸರಿ ಬೇಕೇ ಬೇಕು, ಬೇಕೇ ಬೇಕಾ? ಇದ್ರೆ ನಿಮ್ಗೆ ಏನಂದ್ರೆ ಯಾವ್ದಾದ್ರು ಡಸ್ಟ್ ಹೋಗದೆ ಇರುತ್ತೆ ನೋಡಿ, ಆ ಟೈಮಲ್ಲಿ ಬ್ರಷ್ ಅನ್ನ ಆನ್ ಮಾಡ್ಕೊಂಡು ಇದರ ನೀಟಾಗಿ ಉಜ್ಜಿಕೊಂಡು ನೀಟಾಗಿ ಹೊಡೆದ್ಬಿಡ್ಬೋದು. ಮಾಡಿ 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 ಮಾಡಿ. ಸರಿ, ಆನ್ ಮಾಡ್ತೇನೆ. ಎಲ್ಲ ಇದ್ದೋಯ್ತು ನೋಡಿ ಸರ್, ಮಣ್ಣು ಎಲ್ಲ ಹೊರಟೋಯ್ತು. ಎಲ್ಲ ಹೊರಟೋಯ್ತು ಸರ್. ಖಾಲಿ ಖಾಲಿ ಗಾಡಿ ಕ್ಲೀನ್ ಆಗೋಯ್ತು ಬಿಡಿ ಸರ್. ಮೇಲೆಲ್ಲ ಹೊಡೆದ್ ಬಿಡಿ ಸರ್ ಹಂಗೆ. ಮತ್ತೆ ನೋಡಿ ಸರ್, ಇಲ್ಲಿ ಡಿಸ್ಪ್ಲೇ ಮೇಲೆ ಎಷ್ಟಿದೆ ನೋಡಿ. ಹೌದು, ಓ ಡಿಸ್ಪ್ಲೇ ಮೇಲೆ ಇರೋ ಧೂಳೆಲ್ಲ ಹೊರಟೋಯ್ತು. ಎಲ್ಲ ಸರ್ ಟೋಟಲ್ ನೋಡಿ, ನಿಮ್ಗೆ ಈ ತರನೇ ಅಲ್ಲ, ಒಂದು ಗೇರ್ ಡ್ರೈಯರ್ ಯಾವ ತರ ವರ್ಕ್ ಆಗುತ್ತೆ ಅಂತ ತೋರಿಸ್ತೇನೆ. ಓಹೋ, ಕ್ರೇಜಿ ಸರ್ ಇದು. ಬಾ ಬಾ ಬಾ, ಕಲ್ಲಲ್ಲಿ ಹೊಡೆದಂಗಿದೆ ಸರ್. ಕಲ್ಲಲ್ಲಿ ಹೊಡೆದಂಗಿದೆ. ಹೌದು,
ಮನೆಯಲ್ಲಿರೋ ಚಿಕ್ಕ ಮಕ್ಕಳು ಹಿಂದೆಗಡೆ ಕಾರ್ಗಳಲ್ಲಿ ತುಂಬಾ ಗಲೀಜು ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಪೇಪರ್ ಗಳಾಗಬಹುದು, ಮಣ್ಣ ಏನೋ ಒಂದು ಬೀಳ್ತಾ ಇರುತ್ತೆ, ಎಲ್ಲ ಆಗ್ತಾ ಇರುತ್ತೆ. ಇದು ಕೂಡ ಕ್ಲೀನ್ ಆಗುತ್ತೆ, ತೋರಿಸಿ ನೋಡಿ. ತೋರಿಸಿ ಮಾಡಿ ಸರ್, ಮಾಡಿ ಸರ್. ಕಂಪ್ಲೀಟ್ ಕ್ಲೀನ್, ಕಂಪ್ಲೀಟ್ ಕ್ಲೀನ್ ಸರ್. ಸೂಪರ್ ಸರ್, ಒಳ್ಳೆ ಐಡಿಯಾ ಸರ್ ಇದು. ಹೌದು ಸರ್, ಸುಮ್ಮನೆ ಮ್ಯಾಟ್ ತೆಗಿ ಮಾಡುವ ಡಬಲ್ ಕೆಲಸ ಸರ್ ಇದು. ಡಬಲ್ ಕೆಲಸ ಸರ್, ನೋಡಿ ಹೆಂಗೆ ಯಾವ ರೇಂಜ್ ಅಲ್ಲಿ ಕ್ಲೀನ್ ಆಯ್ತು ನೋಡಿ ಸರ್. ಫ್ಲೋರ್ ಎಲ್ಲ ಇಲ್ಲೇ ಆಗೋಗ್ಬಿಡುತ್ತೆ, ಎಲ್ಲ ಕ್ಲೀನ್ ಇಲ್ಲೇ ಆಗೋಗ್ಬಿಡುತ್ತೆ. ಇನ್ನು ನಾವು ಬ್ರಷ್ ಹಾಕೊಂಡ್ರೆ ಇನ್ನೂ ಕ್ಲೀನ್ ಮಾಡ್ಬೋದು. ಹೌದು ಸರ್, ಉಳ್ಕೊಂಡು ಬ್ರಷ್ ಈ ರೇಂಜ್ ಅಲ್ಲಿ ಕ್ಲೀನ್ ಆಗಿದೆ ಸರ್. ಮಣ್ಣಿಗಿನೆಲ್ಲ ಉಳ್ಕೊಂಡಿದೆ ಅಂದ್ರೆ ಬ್ಲೋರ್ ಹಾಕ್ಬಿಡೋದು. ಹಾ, ಬ್ಲೋರ್ ಹಾಕೋಬೋದು ಸರ್. ಹೌದು, ಒಳ್ಳೆ ಐಡಿಯಾ ಸರ್ ಇದು. ಹೌದು ಸರ್. ವೀಕ್ಷಕರೆ ನೋಡಿದ್ರಲ್ಲ, ರಂಜಿತ್ ಸರ್ ಅಂತೂ ನಮ್ಮ ಮನೆ ಕ್ಲೀನ್ ಮಾಡೋ ತೋರಿಸಿದ್ರು, ಕಾರ್ ಕ್ಲೀನ್ ಮಾಡೋ ತೋರಿಸಿದ್ದೀರಾ. ಸೊ ಒಂದೇ ಒಂದು ವ್ಯಾಕ್ಯೂಮ್ ಕ್ಲೀನರ್ನಿಂದ ನೀವು ಮನೆ, ಕಾರು, ಸುತ್ತಮುತ್ತಲು, ಈವನ್ ಬೀದಿ ಕೂಡ ಕ್ಲೀನ್ ಮಾಡಿಬಿಡ್ಬೋದು. ಮನೆ ಮುಂದೆ ಎಲ್ಲರೂ ಕೂಡ ಕಸ ಆಚೆ ಕೊಡಿಯೋದೇ ಸರ್, ಇಳಿಯೋದಿಲ್ಲ. ಆ ಕಾರಣ ನಿಮ್ಗೆ ಸೆಕ್ಷನ್ನು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಸರ್. ಮನೆ ಮುಂದೆ ಇರೋ ಮಣ್ಣೆಲ್ಲ ಕೂಡ ಆ ಕಡೆ ಹೊರಟೋಗ್ಬಿಡುತ್ತೆ ಸರ್, ಕ್ಲೀನ್ ಆಗಿಬಿಡುತ್ತೆ. 100% ಕ್ಲೀನ್ ಆಗುತ್ತೆ, ಎಲೆ ಗಿಲೆ ಎಲ್ಲ ಹೊರಟೋಗ್ಬಿಡುತ್ತೆ ಅಂತ ಹೇಳ್ಬೋದು. ನಾವು ಸರ್ ಹೇಳಿದ್ರು ಕಮರ್ಷಿಯಲ್ ಲೆವೆಲ್ ರೇಂಜ್ ಇದೆ ನಿಮಗೆ. ಹೌದು ವೀಕ್ಷಕರೇ, ಸಕ್ಷನ್ ಪವರ್ ನೋಡಿದ್ರಿ, ಬ್ಲೋವರ್ ಪವರ್ ನೋಡಿದ್ರಿ, ಎಲ್ಲದೂ ಕೂಡ ಕಮರ್ಷಿಯಲಿ ಏನು ಯೂಸ್ ಮಾಡ್ತಾರೆ, ಶೋರೂಮ್, ಕಾರ್ ಶೋರೂಮ್ಗಳಲ್ಲಿ, ಕ್ಲೀನಿಂಗ್ ಶೋರೂಮಲ್ಲಿ ಏನು ಯೂಸ್ ಮಾಡ್ತಾರೆ, ಆ ರೀತಿ ಆಪ್ಷನ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಮೇನ್ ಆಗಿ ನನಗೆ ಇಷ್ಟ ಆಗಿದ್ದು ವೈರ್ ಲೆಂತು ಸರ್. ಏನು ಸರ್, 15 ಅಡಿ ಕೊಟ್ಬಿಟ್ಟಿದ್ರ, ಇಡೀ ಮನೆ ಓಡಾಡ್ಬೋದು. ಆಮೇಲೆ ಪೈಪ್ ಲೆಂತು, ರೂಮ್ ಕೀಪ್, ಫ್ಯಾನು, ಏನು, ಕರ್ಟನ್ನು, ಎಲ್ಲವನ್ನ ನೀವು ಈಸಿಯಾಗಿ ಕ್ಲೀನ್ ಮಾಡ್ಬೋದು ಸರ್. ಸರ್, ಇವಾಗ ತುಂಬಾ ಜನ ನಮ್ಮ ಜನರೆಲ್ಲ ಸ್ವಲ್ಪ ಮುಗ್ದಿರ್ತಾರೆ, ಅವ್ರಿಗೆ ಮನೆಗೊಂದು ವ್ಯಾಕ್ಯೂಮ್ ಕ್ಲೀನರ್ ಬೇಕು ಅಷ್ಟೇ. ಏನ್ ಮಾಡ್ತಾರೆ ಅಂತಂದ್ರೆ, 5,000, 6,000, 8,000, 10,000, 15,000 ಕೂಡ ಕಂಪನಿ ಬ್ರ್ಯಾಂಡ್ ಹೇಳೋದ್ ಬೇಡ, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಅಲ್ಲಿ ಹೋಗಿ ತಗೊಂಬಂದ್ಬಿಡ್ತಾರೆ. ನಾನ್ ನಿಮ್ಗೆ ಕೇಳುವಂಥದ್ದು, ಒಂದು ಈ ವ್ಯಾಕ್ಯೂಮ್ ಕ್ಲೀನರ್ ತಗೋಬೇಕಾದ್ರೆ ನಾವು ನೋಡ್ಬೇಕಾಗಿರುವ ಅಂಶ ಯಾವುದು, ತಿಳ್ಕೊಂಡಿರ್ಬೇಕಾಗಿರೋದು ಏನು? ಸರ್, ಮೇನ್ ಥಿಂಗ್ ಏನಂದ್ರೆ, ಎಲ್ಲ ಕಂಪ್ನಿಗಳವರು ಕೊಡೋಂಥದ್ದು 2 ಮೀಟರ್ ಇಲ್ಲ 3 ಮೀಟರ್ ಇಲ್ಲ ಒಂದು ಮೀಟರ್ ಕೂಡ ಕೊಡೋಂಥ ಕಂಪ್ನಿಗಳಿದೆ ವೈರ್ಗಳು. ಹೌದು, ಆ ವೈರ್ಗಳ ಜೊತೆ ಒಂದು ಕರೆಂಟ್ ಬಾಕ್ಸ್ ಅನ್ನ ಜೊತೆ ಇಟ್ಕೊಂಡು ಅದ್ರ ಜೊತೆ ವ್ಯಾಕ್ಯೂಮ್ ಕ್ಲೀನರ್ನ ಹ್ಯಾಂಡಲ್ ಮಾಡಿಕೊಂಡು, ಅದು ಕೆಲವ್ಗಳಿಗೆ ಹ್ಯಾಂಡಲ್ ಕೊಡ್ತಾರೆ, ಕೆಲವ್ಗಳಿಗೆ ಹ್ಯಾಂಡಲ್ ಇರಲ್ಲ ಸರ್, ವೀಲ್ಸ್ ಇರ್ತವೆ, ತಳ್ಕೊಂಡು ಹೋಗ್ಬೇಕು, ತಳ್ಕೊಂಡು ಬರ್ಬೇಕು. ಆ ಟೈಮಲ್ಲಿ ನಾವೇನು ಕಸ ಅಂತ ಹೊಡೆಯೋಣ, ಇಲ್ಲಾಂದ್ರೆ ವ್ಯಾಕ್ಯೂಮ್ ಕ್ಲೀನರ್ನ ಹ್ಯಾಂಡಲ್ ಮಾಡೋಣ, ಅರ್ಥ ಆಗೋದಿಲ್ಲ ಸರ್. ಆ ಟೈಮಲ್ಲಿ ಅಂದ್ರೆ ನೀವು ಫಸ್ಟ್ ಥಿಂಗ್ ನೋಡ್ಬೇಕಾಗಿರೋಂಥದ್ದು ವೈರ್ ಲೆಂತ್. ಎರಡನೇದೇನಪ್ಪ ಅಂದ್ರೆ ಸಕ್ಷನ್ ಪೈಪ್, ಅದು ಕೂಡ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ನಿಂತ್ಕೊಂಡು ನೀವು ಫ್ಲೋರ್ನ ಕ್ಲೀನ್ ಮಾಡ್ಬೇಕು, ಇಲ್ಲಿ ಬಕ್ಕೊಂಡು ಸೇಮ್ ಪೊರಕೆಯಲ್ಲಿ ಹೊಡೆದಂಗೆ ಹೊಡಿಬೇಕಂತ ನೀವೇ ಯೋಚನೆ ಮಾಡ್ಕೋಬೇಕು. ಆ ಟೈಮಲ್ಲಿ ನಿಮಗೆ ಲೆಂತ್ ಏನಾದ್ರು ಸಕ್ಷನ್ ಪೈಪ್ಸ್ ಇರ್ತಾವೋ ಆ ಟೈಮಲ್ಲಿ ನೀವು ಫ್ಲೋರನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನಿಂತ್ಕೊಂಡು ಕೂಡ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ನೀವೇ ಆಗ್ಬೋದು, ನಿಮ್ಮ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು ಆಗ್ಬೋದು, ಇಲ್ಲ ದೊಡ್ಡ ವಯಸ್ಸವ್ರು ಆಗ್ಬೋದು, ಯಾರಾಗ್ಬೋದು ಆರಾಮಾಗಿ ಆಡ್ಕೊಂಡು ಕ್ಲೀನ್ ಮಾಡ್ಕೋಬೋದು. ಏಜ್ಡ್ ಪರ್ಸನ್ ಬೆಸ್ಟ್ ಹೆಲ್ಪ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಸರ್. ಮತ್ತೆ ಮೈನ್ ಆಗಿ ಮಾರ್ಕೆಟ್ ಅಲ್ಲಿ ನಡೀತಿರೋ ಫ್ರಾಡ್ ಅಂತ ಹೇಳ್ಬೋದು ಸರ್. ಇದು ಸಕ್ಷನ್ ಪವರ್ಸ್, ಕೆಲವರು 1800 ಅಂತಾರೆ, 1800 ವ್ಯಾಟೇಜ್ ಅಂತ ಹೇಳ್ತಾರೆ, ಕೆಲವರು 2200 ವ್ಯಾಟೇಜ್ ಅಂತ ಕೂಡ ಹೇಳ್ತಾ ಇದಾರೆ ಸರ್. ಬಟ್ ಅದನ್ನ ರಿಯಾಲಿಟಿಯಲ್ಲಿ ನೋಡಿದಾಗ 1000 ವ್ಯಾಟೇಜ್ ಔಟ್ಪುಟ್ ಕೂಡ ಬರ್ತಾ ಇಲ್ಲ ಸರ್, ಬರ್ತಾ ಇರಲ್ಲ. ಜಾಸ್ತಿ ಕಂಪನಿಗಳಿದಾವೆ ಸರ್, ಸುಮ್ಮನೆ ಮೇಲ್ಗಡೆ ಪ್ರಿಂಟ್ ಮಾಡಿರ್ತಾರೆ, ಪ್ರಿಂಟ್ ಮಾತ್ರ ಆ ರೇಂಜ್ ಅಲ್ಲಿ ಕೊಟ್ಟಿರ್ತಾರೆ. ಬಟ್ ಅದ್ರಲ್ಲಿ ಸಕ್ಷನ್ ಪವರ್ ಮಾತ್ರ ಆ ರೇಂಜ್ ಅಲ್ಲಿ ಇಲ್ಲ ಸರ್. ದಯವಿಟ್ಟು ನೀವು ವ್ಯಾಕ್ಯೂಮ್ ಕ್ಲೀನರ್ ತಗೋಬೇಕು, ಇಲ್ಲ ತಗೊಳ್ಳೋರು ಯಾರಾದ್ರೂ ಇದ್ರು ಕೂಡ ಆರಾಮಾಗಿ ಹೋಗಿ ಸಕ್ಷನ್ ಪವರ್ ಅನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಒಂದು ರೇಂಜ್ ಅಲ್ಲಿ ಅವ್ರು ನೀವು ಅಷ್ಟು ಬಜೆಟ್ ಅನ್ನ ಇನ್ವೆಸ್ಟ್ ಮಾಡ್ತಾ ಇದ್ರ ಅಂದ್ರೆ ನೀವು ನೋಡ್ಕೋಬಹುದು, 30,000 ವ್ಯಾಕ್ಯೂಮ್ ಕ್ಲೀನರ್ಗಳು ಇದೆ. ಕಮರ್ಷಿಯಲ್ ರೇಂಜ್ ಹೋದ್ರೆ ಆ ರೇಂಜ್ ಅಲ್ಲಿ ಇದೆ, ಬಟ್ ಅವು ಕೂಡ ಸಕ್ಷನ್ ಪವರ್ ಬರ್ತಾ ಇಲ್ಲ ಸರ್, ಬರ್ತಾ ಇಲ್ಲ. ಮೇನ್ ಆತರ ತೊಂದ್ರೆ ಇದೆ. ವ್ಯಾಕ್ಯೂಮ್ ಕ್ಲೀನರ್ ಅಂದ್ರೆ ಸಕ್ಷನ್, ಮೇನ್ ಸಕ್ಷನ್ ಇಂಪಾರ್ಟೆಂಟ್. ನಮ್ಗೆ ಫ್ಲೋರ್ ಕ್ಲೀನ್ ಮಾಡ್ಬೇಕಾದ್ರೆ ಸಕ್ಷನ್ ಇದ್ರೇನೆ ಅಲ್ವಾ ಸರ್. ಹೌದು, ಆದ ಕಾರಣ ಏನಂದ್ರೆ ಸಕ್ಷನ್ ಪವರ್ ನೀಟ್ ಆಗಿ ಚೆಕ್ ಮಾಡ್ಕೊಂಡು ತಗೋಬೇಕಂತ ಹೇಳ್ತೀನಿ. ಆದಷ್ಟು ಅವ್ರು ವ್ಯಾಟೇಜ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಸಕ್ಷನ್ ಯಾವ ಮಾತ್ರ ಕಸನ ಇಳಿತಾ ಇದೆ ಅಂತೇಳಿ ನೀಟಾಗಿ ಡೆಮೊ ನೋಡ್ಕೊಂಡು ತಗೊಳ್ಳಿ ಸರ್. ಹೌದು, ವ್ಯಾಕ್ಯೂಮ್ ಕ್ಲೀನರ್ ಕೆಲಸನೇ ಸಕ್ಷನ್. ನೀವು ಅದು ಚೆನ್ನಾಗಿದೆ, ನೋಡಕ್ ಚೆನ್ನಾಗಿದೆ, ಕ್ವಾಲಿಟಿ ಹಂಗಿದೆ, 50 ವರ್ಷ ವಾರಂಟಿ ಕೊಡ್ತಾರೆ, 100 ವರ್ಷ ವಾರಂಟಿ, ಅವೆಲ್ಲ ಬೇಡ ಸರ್. ಹೌದು, ಬೇಕಾಗಿರೋದು ಸರ್ವಿಸ್, ಸರ್ವಿಸ್ ಅಂಡ್ ಸಕ್ಷನ್ ಪವರ್. ಸಕ್ಷನ್ ಪವರ್, ಕ್ವಾಲಿಟಿ ಸರ್, ಕ್ವಾಲಿಟಿ ಎರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಕ್ಷನ್ ಪವರ್ ಅನ್ನ ನೋಡ್ಕೊಂಡ್ ತಗೊಳ್ಳಿ ವಿತ್ ಹೆಪಾ ಫಿಲ್ಟರ್ ಸರ್. ವಿತ್ ಹೆಪಾ ಫಿಲ್ಟರ್, 800 ವರ್ತ್ ಹೆಪಾ ಫಿಲ್ಟರ್ ಸರ್. ಅದು ಬರ್ಬೇಕಲ್ವಾ, ಹೆಪಾ ಫಿಲ್ಟರ್ ಯಾವ ತರ ಯೂಸ್ ಆಗುತ್ತೆ, ನಾರ್ಮಲ್ ಬ್ಯಾಗ್ ಯಾವ ತರ ಯೂಸ್ ಆಗುತ್ತೆ ಒಂದ್ ಮಾತು ಹೇಳ್ಬಿಡಿ ಸರ್. ನೀವು ನಾರ್ಮಲ್ ಬ್ಯಾಗ್ ಯೂಸ್ ಮಾಡುವಾಗ ನೀವು ಅಬ್ಸರ್ವ್ ಮಾಡಬಹುದು, ಡಸ್ಟ್ ಏನಾದ್ರೆ ಇರುತ್ತೋ ನೀವು ನೀಟಾಗಿ ಸಕ್ ಮಾಡ್ತಾ ಇರುತ್ತೆ, ಒಳಕ್ಕೆ ಇಳ್ಕೊಳ್ತಾ ಇರುತ್ತೆ. ಮತ್ತೆ ಏನಾಗುತ್ತಪ್ಪ ಅಂದ್ರೆ, ಇದು ವ್ಯಾಕ್ಯೂಮ್ ಕ್ಲೀನರ್ ಆಚೆ ಕೊಡಿತಾ ಇರುತ್ತೆ ಸರ್. ಅದು
ನೀವು ಅಬ್ಸರ್ವ್ ಮಾಡ್ಬೋದು, ವ್ಯಾಕ್ಯೂಮ್ ಕ್ಲೀನರ್ ತಗೊಂಡಿರೋರು ಎಲ್ಲರೂ ಅಬ್ಸರ್ವ್ ಮಾಡಿ ಸರ್. ಇದನ್ನ ನಿಮ್ಗೆ ಮತ್ತೆ ಆ ಡಸ್ಟ್ ಅನ್ನ ಅದ್ರಲ್ಲಿ ಇಟ್ಕೊಳ್ಳೋ ಸರ್, ಇತ್ತು ಆಚೆ ಬಿಟ್ಬಿಡ್ತಾ ಇರುತ್ತೆ, ಲೀಕ್ ಆಗ್ಬಿಡ್ತಾ ಇರುತ್ತೆ. ಆದ ಕಾರಣ ಅಂದ್ರೆ ಹೆಪಾ ಫಿಲ್ಟರ್ ಇರೋದ್ರಿಂದ ಕಂಟ್ರೋಲ್ ಮಾಡುತ್ತೆ ಒಳಗಡೆ ನಿಮ್ಗೆ ಡಸ್ಟ್ ಅನ್ನ. ಬ್ಯಾಗ್ಸ್ ಜಾಸ್ತಿ ಜನ ಕೊಡ್ತಾ ಇದ್ರೆ ಅವ್ರ ಹತ್ರ ಡೆಮೋ ತಗೊಳ್ಳಿ ಸರ್. ಫಸ್ಟ್ ಥಿಂಗ್ ನೀವು ಬ್ಯಾಗ್ಸ್ ಏನಾದ್ರೆ ಕೊಡ್ತಾ ಇದ್ರು ಅದು ಕಾಟನ್ ಬ್ಯಾಗ್ ಅಂತ ಹೇಳಿ ಕೊಡ್ತಾ ಇದಾರೆ, ಅದ್ರಲ್ಲಿ ಡಸ್ಟ್ ನಿಂತೋಗ್ಬಿಡುತ್ತೆ ಅಂತ ಹೇಳಿ ಅವ್ರ ಹತ್ರನೇ ಡೈರೆಕ್ಟ್ ತಗೊಂಡೋಗಿ ಮಣ್ಣನ್ನ ಎಳೆದು ನೋಡಿ ಆ ಮಣ್ಣ ಏನಾದ್ರೆ ಧೂಳು ಇರುತ್ತೆ ಆ ಧೂಳೆಲ್ಲ ಇದ್ದ ಆಚೆ ಬರ್ತಾ ಇರುತ್ತೆ ಸರ್. ಈ ವಿಷಯದಲ್ಲಿ ಕೂಡ ಮೋಸ ಹೋಗ್ಬೇಡಿ, ದಯವಿಟ್ಟು ಇದ್ರ ಕೂಡ ಡೆಮೋ ನೋಡಿ ತಗೊಳ್ಳಿ ಅಂತ ಹೇಳ್ತೀನಿ. ಫೈನಲ್ ಆಗಿ ಬರುವಂತದ್ದು ಬೆಲೆ, ಯಾವ ಬೆಲೆ ಕೊಡ್ತಾ ಇದ್ರೆ ಸರ್ ಇಷ್ಟೆಲ್ಲ ಹೇಳ್ಬಿಟ್ಟು? ಸರ್ ಇವು ನೀವು ನೋಡ್ಕೋಬಹುದು, ಮಾರ್ಕೆಟ್ ಅಲ್ಲಿ ಯಾರು ಈ ಪ್ರೈಸ್ ಅನ್ನ ಕೊಡ್ಲಿಕ್ಕೆ ಆಗಲ್ಲ, ಮತ್ತೆ ನಮ್ಮ ಪ್ರೈಸ್ ಅನ್ನ ಬಿಟ್ ಮಾಡ್ಲಿಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ನಿಮ್ಗೆ 3,500 ರೂಪಾಯಿ ಪ್ರೈಸ್ ಬೀಳುತ್ತೆ ಸರ್, ಇದು 3,500 ರೂಪಾಯಿ ಬೀಳುತ್ತೆ. ಮತ್ತೆ ನಿಮ್ಗೆ ಟೋಟಲ್ ಕರ್ನಾಟಕ ನಿಮ್ಮ ಮನೆಯವರೆಗೂ ಕೂಡ ನೀವೇ ಫ್ರೀ ಆಗಿ ಡೆಲಿವರಿ ಮಾಡ್ತೀವಿ. ವಾರಂಟಿ ಎಷ್ಟಿರುತ್ತೆ ಸರ್? ವಾರಂಟಿ ಬಂದು 1 ವರ್ಷ ಇರುತ್ತೆ, ಲೈಫ್ ಟೈಮ್ ನಮ್ಮ ಕಡೆಯಿಂದ ಫ್ರೀ ಸರ್ವಿಸ್ ಇರುತ್ತೆ ಸರ್. ನಮ್ಮ ಯಾವುದೇ ಪ್ರಾಡಕ್ಟ್ ಆಗ್ಬೋದು, ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ, ನಮ್ಮ ಕಡೆಯಿಂದ ಲೈಫ್ ಟೈಮ್ ಫ್ರೀ ಸರ್ವಿಸ್. ಲೈಫ್ ಟೈಮ್ ಫ್ರೀ ಸರ್ವಿಸ್, 1 ವರ್ಷ ವಾರಂಟಿ, ಎಲ್ಲ ಏನು ನಾನು ಹೇಳಿದೆ ಎಲ್ಲ ಸೇರಿ ಕೇವಲ 3,500. ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನ NR ಕಾರ್ಪೊರೇಷನ್ ಇಂದ ನೀವಿಲ್ಲಿ ಪಡ್ಕೋಬಹುದು. ಸರ್, ಮುಂದಿನ ದಿನಗಳಲ್ಲಿ NR ಕಾರ್ಪೊರೇಷನ್ ಇಂದ ಇನ್ನೇನ್ ಬರಬಹುದು, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಈಗ ನೆಕ್ಸ್ಟ್ ಒಂದು ಹೈಲಿ ಟೆಕ್ನಾಲಜಿಡ್ ಉಡ್ಫಾ ಸ್ಟವ್ ಅಂತ ಹೇಳಿ. ಈ ಉಡ್ಫಾ ಸ್ಟವ್ ಏನಪ್ಪಾ ಅಂದ್ರೆ ಪ್ರತಿ ವಿಲೇಜ್ ಗಳಿಗೂ, ಪ್ರತಿ ಚಿಕ್ಕ ಚಿಕ್ಕ ಟೌನ್ ಗಳಿಗೂ, ಈವನ್ ಬೆಂಗಳೂರಿನಲ್ಲಿ ಕೂಡ ಜಾಸ್ತಿ ಜನ ಯೂಸ್ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ನಾನು ನಿಮ್ಗೆ ಒಂದ್ ಸ್ವಲ್ಪ ನೆಕ್ಸ್ಟ್ ಇನ್ಫಾರ್ಮೇಶನ್ ಕೊಡ್ತೇನೆ ಸರ್. ಅಪ್ಡೇಟೆಡ್ ವಿಡಿಯೋ. ಸೊ ತುಂಬಾ ಜನ ಕೇಳ್ತಾ ಇದ್ರಿ ಉಡ್ಫಾ ಸ್ಟವ್ ಬೇಕು ಅಂತ ಕೇಳ್ತಾ ಇದ್ರಿ, ಸ್ಟಾಕ್ ಎಲ್ಲ ತುಂಬಾ ಇದೆ, ಆರಾಮಾಗಿ ಆರ್ಡರ್ ಮಾಡ್ಕೊಳ್ಳಿ. ಕಡಿಮೆ ಉಡ್ಡಲ್ಲಿ ಒಂದು ಒಳ್ಳೆ ಅಡಿಗೆಯನ್ನ ನೀವಿಲ್ಲಿ ಮಾಡಬಹುದು. ಹಳ್ಳಿ ಅಂತಲ್ಲ, ಹಳ್ಳಿಯಿಂದ ದಿಲ್ಲಿವರೆಗೆ ಎಲ್ರಿಗೂ ಬೇಕಾಗಿರುವಂತಹ ಒಳ್ಳೆ ಪ್ರಾಡಕ್ಟ್ ವುಡ್ ಫೈರ್ ಸ್ಟೋವ್. ಇದ್ರ ಜೊತೆಗೆ ಅದನ್ನು ಕೂಡ ನೀವು ಆರ್ಡರ್ ಮಾಡಬಹುದು. ಪ್ಲೇಲಿಸ್ಟ್ ಅಲ್ಲಿ ವಿಡಿಯೋ ಇರುತ್ತೆ, ಅದನ್ನು ಕೂಡ ನೋಡ್ಕೋಬಹುದು ಸರ್. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಕೈಗೆಟುಕೋ ದರದಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.